ಪ್ರತಿ ಪ್ರತಿ ಸೀಸನಿನ ಯಕ್ಷ ಪ್ರಶ್ನೆ 84 ಜನರ ಸಾಲಿನಲ್ಲಿ ಕೂರೋದಕ್ಕೆ ರಮೇಶ್ ಸರ್ ಅದನ್ನು ಬಹಳ ಚೆನ್ನಾಗಿ ಹೇಳಿದ್ರು. ಅವರು ಚಾಲೆಂಜಿಂಗ್ ಸ್ಟಾರ್ ಇರಬಹುದು, ಕ್ರೇಜಿ ಕ್ವೀನ್ ಇರಬಹುದು, ರಾಕಿಂಗ್ ಸ್ಟಾರ್ ಇರಬಹುದು, ಅಥವಾ ಅದ್ಭುತವಾದ ಡಾಕ್ಟರ್ ಇರಬಹುದು, ಬ್ರಿಲಿಯಂಟ್ ಪೊಲಿಟಿಷಿಯನ್ ಇರಬಹುದು, ಟ್ಯಾಗ್ ಲೈನ್ಗಳು ಏನೇ ಇದ್ರು ಅವ್ರ ಬದುಕು ಸೇಮ್. ಸೊ ಅವ್ರ ಕಥೆಗಳನ್ನು ಹೇಳೋದಕ್ಕೆ ಶುರು ಮಾಡಿದಾಗ ಅವ್ರು ಮಾಡುವಂತಹ ಸ್ಟ್ರಗಲ್ಗಳಿರ್ಬಹುದು, ಅವ್ರ ಬದುಕನ್ನು ನೋಡಿರುವಂತಹ ರೀತಿ ಇರಬಹುದು, ಚಾಲೆಂಜ್ಗಳನ್ನು ಫೇಸ್ ಮಾಡಿರುವಂತಹ ರೀತಿ ಇರಬಹುದು, ಎಲ್ಲವೂ ಸೇಮ್. ಸೊ ಅದನ್ನು ಬಹಳ ಸೊಗಸಾಗಿ ರಮೇಶ್ ಸರ್ ಹೇಳಿದ್ರು. ಸೊ ಈ ಸರಿ ಕೂಡ ಇಂತಹ ಅದ್ಭುತವಾದ ಕಥೆಗಳನ್ನ ಒಂದಷ್ಟು ಪ್ರಸಿದ್ಧರ ಜೊತೆಗೆ ಯಾಕಂದ್ರೆ ಅದಕ್ಕೊಂದು ಬೇರೆ ಬೇರೆ ಕಾರಣಗಳಿರುತ್ತೆ, ಅಂಥವ್ರ ಜೊತೆಗೆ ಹೇಳುವಂತಹ ಕೆಲಸ ಶುರು ಮಾಡ್ತಿದೀವಿ. ಮೊದಲನೇ ಎಪಿಸೋಡ್ ನಲ್ಲಿ ರಮ್ಯಾ ಅವರು ಇರ್ತಾರೆ. ಸೊ ರಮ್ಯಾ ಅವ್ರ ಜೊತೆಗೆ ನಾವು ಈ ಸೀಸನ್ ಅನ್ನ ಲಾಂಚ್ ಮಾಡ್ತಾ ಇದ್ದೇವೆ. ಅದಾದ್ಮೇಲೆ ಪ್ರಭುದೇವ್ ಅವರ ಸೆಕೆಂಡ್ ವೀಕ್ ಮೇಲೆ ಬರ್ತಿದ್ದಾರೆ, ಅವರ ಎಪಿಸೋಡ್ ಅನ್ನ ಆಗ್ಲೇ ಶೂಟ್ ಮಾಡಿದೀವಿ. ರಮ್ಯಾ ಅವರ ಎಪಿಸೋಡ್ ಅನ್ನ ನಾಳೆ ಶೂಟ್ ಮಾಡ್ತಿದೀವಿ. ಇದನ್ನ ಬಿಟ್ಟು ಅಫ್ಕೋರ್ಸ್ ತುಂಬಾ ಲೈನ್ ಅಪ್ಗಳಿದಾವೆ. ಆಕ್ಚುಲಿ ಈ ಸೀಸನ್ ಅಲ್ಲಿ ಇನ್ನೊಂದು ಬೇರೆ ತರದ ಪ್ರಾಬ್ಲಮ್ ಶುರು ಆಗಿದೆ ಸರ್. ಅಯ್ಯೋ ನಾನ್ ಬರ್ಬೇಕಾ ವೀಕೆಂಡ್ ವಿತ್ ರಮೇಶ್ಗೆ, ಆಚೆ ನಾನು ಏನಾದ್ರೂ ಸಾಧನೆ ಮಾಡ್ತೀನಪ್ಪ ಆಮೇಲೆ ಬರ್ತೀವಿ ಅಂತ ಹೇಳುವಂತ ಒಂದು ವರ್ಗ ಶುರು ಆಗಿದೆ. ಸೊ ಈ ಚೇರು ಆಕ್ಚುಲಿ ಭಯ ಹುಟ್ಟಿಸುವಂತದ್ದು ಇದಾಗಿದೆ. ಹಾಗಾಗಿ ಕೆಲವರುಗಳನ್ನ ಇನ್ನು ಮಾತನಾಡ್ತಿದೀವಿ. ಡೆಫಿನೆಟ್ಲಿ ಧ್ರುವ ಸರ್ಜಾ ಅವರು ಇದಾರೆ, ರಚಿತಾ ರಾಮ್ ಇದಾರೆ, ಮಾಲಾಶ್ರೀ ಮೇಡಮ್ ಬರ್ತಿದ್ದಾರೆ, ಈ ಕಡೆಗೆ ಡಾಕ್ಟರ್ ಮಂಜುನಾಥ್ ಅವರು ಇದಾರೆ, ಜಗ್ಗಿ ವಾಸುದೇವ್ ಅವರು ಸದ್ಗುರುಗಳು ಅವ್ರ ಹತ್ರ ಮಾತನಾಡ್ತಿದ್ದೇವೆ. ಹೀಗೆ ಬೇರೆ ಬೇರೆ ಅಫ್ಕೋರ್ಸ್ ರಾಜಕೀಯದ ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಪೊಲಿಟಿಷಿಯನ್ಸ್ ಗಳ ಕಡೆಯಿಂದಾನೆ ನಮಗ್ ಫೋನ್ ಬರ್ತಿರುತ್ತೆ. ಸದ್ಯಕ್ಕೆ ನಾವ್ ಯಾರನ್ನು ಮುಟ್ತಾ ಇಲ್ಲ. ಎಲೆಕ್ಷನ್ ಆದ್ಮೇಲೆ ಬಹುಶಃ ಒಂದಷ್ಟು ಆ ಚೇರಿಗೆ ಅಫ್ಕೋರ್ಸ್ CM ಚೇರ್ ಅಲ್ಲಿ ಯಾರು ಕೂರ್ತಾರದೆಲ್ಲ ಮುಗಿದಾದ್ಮೇಲೆ ನಮ್ಮ ಚೇರಿಗೆ ಯಾರನ್ನ ಕರ್ಕೊ ಬರಬಹುದು ಅಂತ ನಮ್ಗನ್ಸುತ್ತೋ, ತಂಡಕ್ಕನ್ಸುತ್ತೋ, ಅವ್ರಗಳನ್ನು ಕರ್ಕೊ ಬರುವಂತ ಪ್ರಯತ್ನ ಆಗುತ್ತೆ. ಸೊ ಡೆಫಿನೆಟ್ಲಿ ಸೆಂಚುರಿಯನ್ನ ಟಚ್ ಮಾಡ್ತೀವಿ, ಬಟ್ ಅದರ ಚೇರ್ ನಿರ್ಧಾರ ಮಾಡುತ್ತೆ ಅದರಲ್ಲಿ ತನ್ನ ಮಡಲಲ್ಲಿ ಯಾರನ್ನ ಕೂರಿಸ್ಕೋಬೇಕು ಅಂತ ಹೇಳಿ. ಸೊ ನಮ್ಮ ಪ್ರಯತ್ನ ಅದಕ್ಕೊಂದು ನ್ಯಾಯ ಕೊಡೋದು. ಸೊ ಹೋಪ್ಫುಲಿ ವಿಲ್ ಜಸ್ಟಿಸ್ ದ ಎಂಟೈರ್ ಜರ್ನಿ. ಥ್ಯಾಂಕ್ ಯು ಸರ್. ಇನ್ನೊಂದು ಕ್ವಶನ್ನ